ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಒಂದು ಒಳ್ಳೆ ಬಿಸ್ನೆಸ್ ಬಗ್ಗೆ ತಿಳ್ಕೊಳ್ತಾ ಇದ್ದೀವಿ ಈ ವಿಡಿಯೋದಲ್ಲಿ ಈ ಬಿಸ್ನೆಸ್ಗೆ ಕೇವಲ ಒಂದು ಐದು ಸಾವಿರ ಇನ್ವೆಸ್ಟ್ಮೆಂಟ್ ಇದ್ರೂ ಸಾಕು ಮೋರ್ ದೆನ್ ಒನ್ ಲ್ಯಾಕ್ ವರ್ಗೂ ಅರ್ನ್ ಮಾಡಬಹುದು ಈ ಬಿಸ್ನೆಸ್ ಕಾನ್ಸೆಪ್ಟ್ ಏನು ಹೇಗೆ ಮಾಡೋದು ಅನ್ನೋದನ್ನೆಲ್ಲ ಈ ವಿಡಿಯೋದಲ್ಲಿ ನೋಡೋಣ ಮೊದಲು ಯಾವುದೇ ಬಿಸ್ನೆಸ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆನು ಅದಕ್ಕೆ ಪ್ರಾಪರ್ ಆಗಿರೋ ರಿಜಿಸ್ಟ್ರೇಷನ್ ಪ್ರಾಪರ್ ಆಗಿರೋ ಟ್ರೈನಿಂಗು ಮತ್ತೆ ಪ್ರಾಪರ್ ಆಗಿರೋ ಒಂದು ಮಾರ್ಕೆಟಿಂಗ್ ಈ ಮೂರು ಕಾನ್ಸೆಪ್ಟ್ ಕರೆಕ್ಟಾಗಿ ಕರೆಕ್ಟ್ ಆಗಿ ಫಾಲೋ ಮಾಡಿದ್ರೆ ಯಾವುದೇ ಬಿಸ್ನೆಸ್ ಆದರೂ ಒಂದು ಒಳ್ಳೆ ಲಾಭ ಅನ್ನೋದನ್ನ ಮಾಡಬಹುದು ಮತ್ತೆ ಯಾವುದೇ ರೀತಿ ಲಾಸಸ್ಗಳನ್ನು ಫೇಸ್ ಮಾಡೋ ನೆಸೆಸರಿ ಇರಲ್ಲ ಈ ಬಿಸ್ನೆಸ್ ಬಂದು ಒಂದು ಗುಡಿ ಕೈಗಾರಿಕೆ ತರ ಯಾರು ಬೇಕಾದರೂ ಮಾಡಬಹುದು ಈ ವಿಡಿಯೋದೊಳಗೆ ಹೋಗೋಕ್ಕಿಂತ ಮುಂಚೆ ನೀವ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಕ್ಲಿಕ್ ಮಾಡಿ ಅನಾನಾ ಪೌಡರ್ ಅಂದ್ರೆ ಬಾಳೆ ಪುಡಿ ಈ ಬಾಳೆ ಹುಡಿ ಅಂತ ಎಲ್ಲ ಏನು ಹೇಳ್ತಾರೆ ಅದು ಆಲ್ಮೋಸ್ಟ್ ಬಾಳೆಹಣ್ಣನ್ನ ತಿಂದಿರ್ತೀವಿ ಅದರಿಂದ ಮಾಡಿರೋ ಫುಡ್ ಐಟಮ್ಗಳನ್ನೆಲ್ಲ ತಿಂದಿರ್ತೀವಿ ಬಟ್ ಆದರೆ ಅದನ್ನ ಪೌಡರ್ ಫಾರ್ಮ್ ನಲ್ಲಿ ಯೂಸ್ ಮಾಡಿರೋಲ್ಲ ಈ ಪೌಡರ್ ಫಾರ್ಮ್ ಇಂದ ಏನಪ್ಪ ಬೆನಿಫಿಟ್ಸ್ ಅಂದ್ರೆ ಇದು ಬೇಬಿ ಫುಡ್ ಆಗಿ ಈ ಚಿಕ್ಕ ಮಕ್ಕಳಿಗೆಲ್ಲ ಕೊಡ್ತಾರೆ ಆರಿಂದ ಎರಡು ವರ್ಷದ ಮಕ್ಕಳಿಗೆಲ್ಲ ಸರ್ಲಾಕು ಈ ತರದಲ್ಲ ಕೊಡ್ತಾರೆ ಅದ್ರ ಬದಲು ಈ ತರ ಬಾಳೆಹಣ್ಣು ಮತ್ತೆ ಬೇರೆ ಬೇರೆ ಫ್ರೂಟ್ಸ್ ವೆಜಿಟೇಬಲ್ಸ್ ಪೌಡರ್ ಗಳನ್ನ ಹಾಲಲ್ಲಿ ಅಥವಾ ಬಿಸಿನೀರಲ್ಲಿ ಮಿಕ್ಸ್ ಮಾಡಿ ಕೊಡ್ಬೋದು ಈ ಬಿಸ್ನೆಸ್ನಲ್ಲಿ ನಲ್ಲಿ ಬಾಳೆಹಣ್ಣು ಅಷ್ಟೇ ಅಲ್ಲದೆ ಬೆಳ್ಳುಳ್ಳಿ ಶುಂಠಿ ಪೌಡರ್ ಮಾಡಬಹುದು ಮತ್ತೆ ಪುದೀನ ಪೌಡರು ಮತ್ತೆ ಈ ಮಾವಿನಕಾಯಿಯಿಂದ ಆಮ್ಚೋರ್ ಪೌಡರು ನಿಂಬೆ ಪುಡಿ ದಾಳಿಂಬೆ ಪುಡಿ ಹೀಗೆ ಬೇರೆ ಬೇರೆ ರೀತಿ ಪೌಡರ್ ಮಾಡ್ಬೋದು ಮಾಡಬಹುದು ಇದನ್ನ ಬೇಬಿ ಫುಡ್ ಆಗಿ ಮತ್ತು ಮತ್ತೆ ಈ ಬೇಕರಿಗಳಲ್ಲಿ ಕೇಕ್ಗಳು ಐಸ್ ಕ್ರೀಮ್ಗಳು ಸ್ವೀಟ್ಸ್ ಇದಕ್ಕೆಲ್ಲದಕ್ಕೂ ಫ್ಲೇವರ್ ಆಗಿ ಕೂಡ ಇದನ್ನ ಯೂಸ್ ಮಾಡಬಹುದು ಈ ಪೌಡರ್ ಮತ್ತು ಮತ್ತೆ ಈ ಚಾಟ್ಸ್ ಶಾಪ್ಗಳಲ್ಲಿ ಮತ್ತೆ ಹೋಟೆಲ್ಗಳಲ್ಲಿ ರೆಸ್ಟೋರೆಂಟ್ಗಳಲ್ಲಿ ಮತ್ತೆ ಈ ಬಿಸ್ಕೆಟ್ ಗಳಲ್ಲಿ ಇದನ್ನ ಯೂಸ್ ಮಾಡಬಹುದು ಈ ಪೌಡರ್ ಗಳನ್ನ ಮತ್ತೆ ಫುಡ್ ಸಪ್ಲಿಮೆಂಟ್ಸ್ ಗಳಲ್ಲಿ ಕೂಡ ಯೂಸ್ ಮಾಡಬಹುದು ಈ ಪುಡಿಗಳನ್ನು ಮಾಡೋದಕ್ಕೆ ಏನ್ ಯಾವ ತರಕಾರಿ ಹಣ್ಣುಗಳಿಂದ ಪುಡಿ ಮಾಡಬಹುದು ಅನ್ನೋದು ಒಂದು ಸಣ್ಣಲ್ಲಿ ಕೊಡ್ತೀನಿ ಆಪಲ್ಲು ಆರೆಂಜು ಪಪಾಯ ಮತ್ತೆ ಪೈನಾಪಲ್ ಗಳಿಂದ ಬನಾನಾ ಹಲ್ಸಿನ ಹಣ್ಣು ಮತ್ತೆ ಮ್ಯಾಂಗೋ ಇದರದೆಲ್ಲದನ್ನು ಕೂಡ ಫ್ರೂಟ್ ಮಾಡಬಹುದು ಕೂಡ ಪೌಡರ್ ಮಾಡಬಹುದು ಮತ್ತೆ ತರ್ಕಾರಿಗಳಲ್ಲಿ ಈರುಳ್ಳಿ ಟೊಮೊಟೊ ಬೆಳ್ಳುಳ್ಳಿ ಹಸಿ ಶುಂಠಿ ಪುದೀನ ಕರ್ಬೇನ್ ಸೊಪ್ಪು ಪಾಲಾಕು ಈ ರೀತಿ ಎಲ್ಲಾ ತರಕಾರಿಗಳಲ್ಲೂ ಕೂಡ ಈ ತರ ಪೌಡರ್ ಮಾಡಬಹುದು ಇದನ್ನು ಹೇಗಪ್ಪ ಮಾಡೋದು ಅಂದ್ರೆ ಈ ಮಿಷಿನ್ ಒಂದು ನಿಮ್ ಈ ಮಿಷಿನ್ ಬಂದು ನಿಮ್ಗೆ ಒಂದು ನಾಲ್ಕು ಸಾವಿರದಿಂದ ಸ್ಟಾರ್ಟ್ ಆಗುತ್ತೆ ಈ ಮಿಷಿನ್ ನಲ್ಲಿ ನಾವು ತಗೊಂಡಿರೋ ತರಕಾರಿ ಅಥವಾ ಹಣ್ಣನ್ನ ಸ್ಲೈಸ್ ಮಾಡಿ ಇದರಲ್ಲಿ ಇಟ್ಟರೆ ಫುಲ್ಲಿ ಡ್ರೈ ಆಗಿ ಫುಲ್ಲಿ ಡ್ರೈ ಆಗಿ ಹೊರಗೆ ಬರತ್ತೆ ನೆಕ್ಸ್ಟ್ ಇದನ್ನ ತೆಗೆದು ಸ್ವಲ್ಪ ರೂಮ್ ಟೆಂಪರೇಚರ್ ಅಲ್ಲಿ ಮಾಡಿ ಇದನ್ನ ಮಿಕ್ಸಿ ಅಥವಾ ಗ್ರೈಂಡರ್ ಅಲ್ಲಿ ಹಾಕಿ ಪುಡಿ ಮಾಡಿ ಪ್ಯಾಕ್ ಮಾಡಬಹುದು ಆದಷ್ಟು ನಾರ್ ಪದಾರ್ಥಗಳನ್ನು ಯೂಸ್ ಮಾಡಬೇಡಿ ಫ್ರೆಂಡ್ಸ್ ಈಗ ನಾವು ಎಕ್ಸಾಂಪಲ್ ಆಗಿ ಬನಾನಾ ಪೌಡರ್ ಬಗ್ಗೆ ನೋಡೋಣ ಒಂದು ಕೆ ಜಿ ಗ್ರೀನ್ ಬನಾನಾ ಒಂದು ಕೆಜಿ ಗ್ರೀನ್ ಬನಾನಾ ಬಂದು ನಿಮಗೆ ಒಂದು ಅರವತ್ತು ರೂಪಾಯಿ ಆಗುತ್ತೆ ಒಂದು ಎರಡೂವರೆ ಕೆ ಜಿ ಬನಾನಾದಿಂದ ಒಂದು ಕೆಜಿ ಪೌಡರ್ ಅನ್ನ ರೆಡಿ ಮಾಡಬಹುದು ಕೆ ಕೆಜಿ ಮಾರ್ಕೆಟ್ ಬೆಲೆ ಬಂದು ಇದೆ ಮಾರ್ಕೆಟಿಂಗ್ ಮೇಕಿಂಗ್ ನಾನೂರ ರೂಪಾಯಿ ಆಗುತ್ತೆ ಒಂದು ಇಪ್ಪತ್ತು ರೂಪಾಯಿ ಪ್ಯಾಕಿಂಗ್ ಮತ್ತೆ ಎಲೆಕ್ಟ್ರಿಸಿಟಿ ಮತ್ತೆ ಮಾರ್ಕೆಟಿಂಗ್ ಗೆ ಹೋಗುತ್ತೆ ಟ್ರಾನ್ಸ್ಪೋರ್ಟ್ ಚಾರ್ಜ್ ಈ ತರ ಹೋಗುತ್ತೆ ಟೋಟಲ್ ಆಗಿ ನೂರ ಎಪ್ಪತ್ತು ರೂಪಾಯಿ ಆಗುತ್ತೆ ಒಂದು ಕೆಜಿ ಪೌಡರ್ ಮಾಡೋದಕ್ಕೆ ನಿಮಗೆ ಇದ್ರ ಬಗ್ಗೆ ಇದ್ರಲ್ಲಿ ಬರೋ ಪ್ರಾಫಿಟ್ ಬಗ್ಗೆ ನಾವು ನೋಡೋದಾದ್ರೆ ಮಾರ್ಕೆಟ್ ಪ್ರೈಸ್ ಬಂದು ನಾನೂರ ಐವತ್ತರಿಂದ ನಾನೂರ ರೂಪಾಯಿ ಇದೆ ಅದರಲ್ಲಿ ನೂರ ರೂಪಾಯಿ ನಿಮ್ಮ ಮೇಕಿಂಗ್ ಚಾರ್ಜ್ ಹೋದ್ರೆ ಇನ್ನೂರ ಎಂಬತ್ತು ರೂಪಾಯಿ ನಿಮಗೆ ಪ್ರಾಫಿಟ್ ಇದನ್ನ ಆದಷ್ಟು ನೀವು ಕೆಜಿ ಅಷ್ಟು ಕೆಜಿ ಜಿ ಪ್ಯಾಕೆಟ್ಗಳಲ್ಲಿ ಸೇಲ್ ಮಾಡೋಕ್ಕಾಗಲ್ಲ ಇದನ್ನ ಹಂಡ್ರೆಡ್ ಗ್ರಾಮು ಟು ಹಂಡ್ರೆಡ್ ಗ್ರಾಮು ಫೈವ್ ಹಂಡ್ರೆಡ್ ಗ್ರಾಮ್ ಪ್ಯಾಕೆಟ್ಗಳನ್ನು ಪ್ಯಾಕ್ ಮಾಡಿ ಸೇಲ್ ಮಾಡಬಹುದು ಹತ್ತು ಶಾಪ್ಗಾದರೆ ಹತ್ತು ಕೆಜಿ ಆಗುತ್ತೆ ಅಲ್ಲಿಗೆ ನಿಮಗೆ ಎರಡು ಸಾವಿರದ ಎಂಟುನೂರು ರೂಪಾಯಿ ಪ್ರಾಫಿಟ್ ಆಗತ್ತೆ ನೀವು ಇದನ್ನ ಇದನ್ನ ಒಂದು ಹತ್ತು ಪ್ಯಾಕೆಟ್ ಒಂದು ಪೌಡರ್ ಒಂದ್ ಕೆಜಿ ಹಂಗೆ ನೀವು ಲೆಕ್ಕ ತಗೊಂಡ್ರೆ ಹತ್ತು ಶಾಪ್ ಹಂಗಾದ್ರೆ ಒಂದು ನೂರು ರೂಪಾಯಿ ಪ್ರಾಫಿಟ್ ಆಗತ್ತೆ ಈ ಆನಿಯನ್ ಗಾರ್ಲಿಕ್ ಜಿಂಜರು ಪೌಡರ್ ಗಳು ಒಂದು ಐವತ್ತು ರೂಪಾಯಿ ಆಗತ್ತೆ ಒಂದು ಪ್ರಾಫಿಟ್ ಫ್ರೂಟ್ಸ್ ಇಂದ ಒಂದು ಹತ್ತು ವೆರೈಟೀಸ್ ಒಂದು ನಾಲ್ಕು ವೆಜಿಟೇಬಲ್ ವೆರೈಟೀಸ್ನ ಪರ್ ಗೆ ಹತ್ತು ವೆರೈಟೀಸ್ ಅಂತ ಹಾಕಿದ್ರು ನೂರು ರೂಪಾಯಿ ಆಗತ್ತೆ ಅಲ್ಲಿಗೆ ನಿಮಗೆ ಸಾವಿರ ರೂಪಾಯಿ ಆಗುತ್ತೆ ನಾಲ್ಕು ವೆಜ್ ವೆಜ್ ಪೌಡರ್ ಗಳಿಗಾದ್ರೆ ಒಂದು ಐವತ್ತು ಗ್ರಾಮ್ ಹಂಗೆ ನೀವು ಹಾಕಿದ್ರು ಒಂದು ಇನ್ನೂರು ರೂಪಾಯಿ ಲಾಭ ಆಗುತ್ತೆ ಟೋಟಲ್ ಸಾವಿರದ ಇನ್ನೂರು ರೂಪಾಯಿ ಐದು ಶಾಪ್ ಗಳಿಗಾದ್ರೆ ಒಂದು ಆರು ಸಾವಿರ ಡೈಲಿ ನೀವು ಇನ್ಕಮ್ ತೆಗಿಬಹುದು ಆರು ತಿಂಗಳು ಎಕ್ಸ್ಪೈರಿ ಡೇಟ್ ಇರುತ್ತೆ ಮತ್ತೆ ನೋ ಪ್ರಿಸರ್ವೇಟಿವ್ಸ್ ಶುಗರ್ ಅನ್ನ ಆಡ್ ಮಾಡೋಲ್ಲ ನೋ ಶುಗರ್ ಮೈನ್ ಆಗಿ ಇದಕ್ಕೆ ಎಫ್ ಎಸ್ ಎಸ್ ಸಿ ಲೈಸೆನ್ಸ್ ಬೇಕು ಎಫ್ ಎಸ್ ಎಸ್ ಸಿ ಲೈಸೆನ್ಸ್ ಎಲ್ಲಿ ಮತ್ತೆ ಹೇಗೆ ತೆಗಿಬೇಕು ಅನ್ನೋದ್ರ ಫುಲ್ ಡೀಟೈಲ್ ಒಂದು ಸಪರೇಟ್ ವಿಡಿಯೋದಲ್ಲೇ ಇದೆ ನಮ್ ಚಾನೆಲ್ ನಲ್ಲಿ ಅದನ್ನ ಚೆಕ್ ಮಾಡಿ ಅದರ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿದ್ದೀನಿ ನಾ ಮಾರ್ಕೆಟಿಂಗ್ ಎಲ್ಲೆಲ್ಲಿ ಮಾಡಬಹುದಪ್ಪ ಅಂದ್ರೆ ಈ ರೆಸ್ಟೋರೆಂಟ್ ಗಳಲ್ಲಿ ಹೋಟೆಲ್ ಗಳಿಗೆ ನೀವು ಇದನ್ನ ಸೇಲ್ ಮಾಡಬಹುದು ಅಲ್ಲಿ ಗ್ರೇವಿಗಳಿಗೆ ಮತ್ತೆ ಈ ಚೈನೀಸ್ ಇಟಾಲಿಯನ್ ಡಿಶ್ಗಳಲ್ಲಿ ತುಂಬಾನೇ ಯೂಸ್ ಮಾಡ್ತಾರೆ ಮತ್ತೆ ಈ ಪಿಜಾ ಮೇಕಿಂಗ ಬೇಕರಿ ಅಂಡ್ ಐಸ್ ಕ್ರೀಮ್ ಶಾಪ್ಗಳಲ್ಲಿ ರಿಟೈಲ್ ಶಾಪ್ಗಳಲ್ಲಿ ಕೂಡ ನೀವು ಇದನ್ನ ಸೇಲ್ ಮಾಡಬಹುದು ಮತ್ತೆ ಡಿಸ್ಟ್ರಿಬ್ಯೂಟರ್ ಹತ್ರ ಆನ್ಲೈನ್ ಸೇಲ್ ಮಾಡಬಹುದು ಹಾಗೆ ನೀವು ಇದನ್ನ ಓನ್ ಬ್ರ್ಯಾಂಡ್ ಆಗಿ ಕೂಡ ಮಾಡಿ ಸೇಲ್ ಮಾಡಬಹುದು ಫ್ರೆಂಡ್ಸ್ ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಂಟಿಲ್ ಟೇಕ್ ಕೇರ್ ಬೈ